ಏಯ್ ಸುಮ್ನೆ ನಿಮ್ಗೆ ಗೊತ್ತಾಗಲ್ಲ, ಲ್ಯಾಪ್ಟಾಪ್ ನೋಡಿದ್ರೆ ಶಟ್ ಡೌನ್ ಆಗೋಯ್ತು. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ, ಚಾರ್ಜ್ ಬಿಡೋದಕ್ಕೆ ಏನು ಗಾಡಿ ಇವಳಿಗೆ ಅದು ಗೊತ್ತಾಗ್ಲಿಲ್ಲ. ಸೋಮಿ ಹೋಗು. ನಿಮಗ್ ನನ್ ಮೇಲೆ ಏನೇ ಕೋಪ ಇದ್ರು, ಏನೇ ಬೇಜಾರಿದ್ರು, ದಯವಿಟ್ಟು ನಾನು ಒಬ್ಳೆ ಇದ್ದ ನಿಮ್ಮನ್ನೇ ನಂಬ್ಕೊಂಡ್ಬಂದಿರೋ ನನ್ಗೆ ಯಾವ್ದೋ ಮೂರನೇ ವ್ಯಕ್ತಿ ಮುಂದೆ ಅವಮಾನ ಮಾಡಿದ್ರೆ ಅದು ನಿಮ್ಗೆ ಸರಿ ಅನ್ಸುತ್ತಾ? ಹೆಣ್ಮಕ್ಳಿಗೆ ಬೇಕಾಗಿರೋದು ನೀವು ಬೇರೆಯವ್ರು ಇದ್ದಾಗ ನಮ್ಮನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ತೀರಾ, ಕೇರ್ ಮಾಡ್ತೀರಾ, ನಮ್ಮನ್ನ ನೋಡ್ಕೋತೀರಾ ಅನ್ನೋದು. ಒಂದು ಮಾತು ಹೇಳ್ತೀನಿ, ನಿಮ್ಮ ನಂಬ್ಕೊಂಡ್ಬಂದಿರೋರ್ನ ಮೂರನೇ ವ್ಯಕ್ತಿ ಮುಂದೆ ಅವಮಾನ ಮಾಡಬೇಡಿ. ಈ ಥರ ಒಂಟಿ ರೂಮಲ್ಲಿ ಬುದ್ಧಿವಾದ ಹೇಳುವಾಗ ಅಯ್ಯೋ ರೀ ಮಾ.